ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ದಲಿತರು ಚಪ್ಪಲಿ ಬಿಡುವ ಜಾಗದಲ್ಲಿ ಕೂಡಬೇಕು, ಮಾಲಿಕರೆಡ್ಡಿ ವಿರುದ್ಧ ಪ್ರತಿಭಟನೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ದಲಿತರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ಮಾಡಿದ ಸೇನೆಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಕಾಶಿನಾಥ್ ನಾಟೇಕರ್ ನೇತೃತ್ವದಲ್ಲಿ ಮಾಜಿ ಶಾಸಕ ಮಲಕರೆಡ್ಡಿ ವಿರುದ್ಧ ಯಾದಗಿರಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಲಕರೆಡ್ಡಿ ಅವರು ಕೆಲವು ದಿನಗಳ ಹಿಂದೆ ಫೋನ್ನಲ್ಲಿ ಕಾರ್ಯಕರ್ತರೊಂದಿಗೆ ಮಾತನಾಡುವಾಗ ದಲಿತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುತ್ತಾರೆ ಎಂದು ಆರೋಪಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವರದಿ ದೇವರಾಜ್ ಹುಗಾರ್, KK2 ನ್ಯೂಸ್, ಯಾದಗಿರಿ. ದಲಿತರ ರಕ್ತ ಬಂದಿರೋದೇ ಬಾಬಾ ಸಾಹೇಬ್ರು ಅವಮಾನ ಮಾಡೋದಕ್ಕೆ, ಬಂದಿರೋದೇ ದಲಿತರನ್ನು ಅವಮಾನ ಮಾಡೋದಕ್ಕೆ ಅಂತೇಳಿ ಈ ರೀತಿ ಕೆಟ್ಟ ವಿಚಾರಗಳು ಮಾತಾಡುವಂಥ ಮನಸ್ಥಿತಿ ಬಿ ಜೆ ಪಿಯಲ್ಲಿ ಸೇರುವಂಥ ವ್ಯಕ್ತಿಗಳಿಗೆ ಅವರು ಮೊಟ್ಟಮೊದಲಾಗಿ ತಲೆ ತುಂಬುವಂಥ ಕೆಲಸ ಈ ರೀತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು. ಈ ರೀತಿ ಬಿಜೆಪಿ ಕಾರ್ಯಕರ್ತರ ಮನಸ್ಥಿತಿ ಈ ಹೇಳಿಕೆಯನ್ನು ಖಂಡಿಸಿ ಅವರಿಗೆ ಮುಖಂಡರಿಗೆ ಜಾತಿನಿಂದನೆ ಮಾಡಿದ ಬಿಜೆಪಿಗೆ ಮುಖಂಡರಿಗೆ ಬಿಜೆಪಿ ಮನಸ್ಥಿತಿ ಉಳ್ಳ ಬಿಜೆಪಿ ಮುಖಂಡರಿಗೆ. ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.